ಪ್ರೀತಿಯ ತಂದೆ ತಾಯಿಯರೇ, ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುವರಾಗಿದ್ದೀರಿ. ನಿಮ್ಮ ಜೀವನ, ನಿಮ್ಮ ಎಲ್ಲ ಸಂಪತ್ತು ನಿಮ್ಮ ಮಕ್ಕಳಿಗೆ. ನೀವು ರಾತ್ರಿ ಹಗಲು ದುಡಿಯುತ್ತಿರುವುದು, ಬೆವರು ಸುರಿಸಿ ಕಷ್ಟಪಡುತ್ತಿರುವುದು, ಆರೋಗ್ಯ ಅನಾರೋಗ್ಯವನ್ನು ಲೆಕ್ಕಿಸದೆ ಓಡುತ್ತಿರುವುದು ನಿಮ್ಮ ಪ್ರೀತಿಯ ಮಕ್ಕಳಿಗೋಸ್ಕರ. ಇಂತಹ ನನ್ನ ಕನ್ನಡ ನಾಡಿನ ತಂದೆ ತಾಯಿಯರಿಗೆ ನಿಮ್ಮ ಪ್ರೀತಿಯ ಪಿಜೆವಿಯ ಕೆಲವು ಕಿವಿ ಮಾತುಗಳು. ಯಾವಾಗಲೂ ನಮ್ಮ ಮಕ್ಕಳು ಹ್ಯಾಪಿಯಾಗಿರಬೇಕು ಎಂದು ನೆನೆಸುವ ತಂದೆ ತಾಯಿಯರೇ, ನಿಮ್ಮ ಕಷ್ಟ ಏನೆಂದು ಮಕ್ಕಳಿಗೆ ತಿಳಿಯಬೇಡವೇ? ಕಾರಿನಲ್ಲಿ ಬೈಕಿನಲ್ಲಿ ಮಾತ್ರ ನನ್ನ ಮಕ್ಕಳು ಪ್ರಯಾಣ ಮಾಡಬೇಕು ಎಂದು ನೆನೆಸುವ ತಂದೆ ತಾಯಿಯರೇ, ನಮ್ಮ ಕೆಎಸ್ಆರ್ಟಿಸಿ ಬಸ್ಸಿನ ರುಚಿ ತಿಳಿಯುವುದು ಬೇಡವೇ? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಸಂಚರಿಸುವುದು ಬೇಡವೇ? ಕಾಲ್ನಡೆಯಲ್ಲಿ ಪಕ್ಕದ ಅಂಗಡಿಗಳಿಗೆ ಹೋಗುವುದು ಬೇಡವೇ? ನನ್ನ ಮಕ್ಕಳು ಎಲ್ಲಾ ದಿನವೂ ಎಲ್ಲ ನಾಲ್ಕು ಹೊತ್ತು ತಿಂದು ತೇಗುತ್ತಿರಬೇಕು ಎಂದು ಇಚ್ಛಿಸುವ ತಂದೆ ತಾಯಿಯರೇ, ಹೊಟ್ಟೆ ಹಸಿವಿನಿಂದ ನರಳುತ್ತಿರುವ, ಆಹಾರವಿಲ್ಲದೆ ಸಾಯುತ್ತಿರುವ, ಹಸಿವಿನಿಂದ ಕೂಗುತ್ತಿರುವ ಅದೆಷ್ಟೋ ಮಂದಿಯ ನೋವು ಮಕ್ಕಳು ತಿಳಿಯಬೇಡವೇ? ಉಪವಾಸ ಏನೆಂದು ಕಲಿಸಿ, ಆಹಾರವನ್ನು ವಿನಾಕಾರಣ ಚೆಲ್ಲದಿರಲು ಕಲಿಸಿ, ಆಹಾರದ ಕುರಿತಾಗಿ ಗುಣಗಬಾರದು ಎಂದು ಕಲಿಸಿ. ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ವಿಶೇಷ ದಿನಗಳಲ್ಲಿ ಮಕ್ಕಳಿಗೆ ಹೊಸ ಬಟ್ಟೆ ತೊಡಿಸಬೇಕೆಂದು ಇಚ್ಛಿಸುವ ನನ್ನ ತಂದೆ ತಾಯಿಯರೇ, ಎರಡೇ ಎರಡು ಜೊತೆ ಅಥವಾ ಹರಕು ಬಟ್ಟೆ ಹಾಕಿದವರ ಸ್ಥಿತಿಯನ್ನು ಮಕ್ಕಳಿಗೆ ತಿಳಿ ಹೇಳುವುದು ಯಾವಾಗ? ಉಪಯೋಗಿಸದೆ ಪೆಟ್ಟಿಗೆಯಲ್ಲಿ, ಅಲಮಾರದಲ್ಲಿ, ಬೀರುಗಳಲ್ಲಿ ಇಟ್ಟಿರುವ ಬಟ್ಟೆಗಳನ್ನಾದರೂ ದಾನ ಮಾಡಲು ಕಲಿಸಿ. ನನ್ನ ಮಕ್ಕಳು ಸುಖಕರವಾಗಿ ವಾಸಿಸಲು ಮನೆ ಬೇಕು, ಎಸಿ ಬೇಕು, ಇಂಟರ್ನೆಟ್ ಕನೆಕ್ಷನ್ ಬೇಕು, ವಾಷಿಂಗ್ ಮಷಿನ್ ಬೇಕು ಎಂದೆಲ್ಲ ಕನಸು ಕಾಣುವ ತಂದೆ ತಾಯಿಯರೇ, ಮನೆಯಿಲ್ಲದ ಸೂರಿಲ್ಲದವರ ಕುರಿತಾಗಿ ತಿಳಿ ಹೇಳುವುದು ಮರೆಯಬೇಡಿ. ನಮ್ಮ ಮಧ್ಯೆ ಬಡವರು ಮನೆಯಿಲ್ಲದೆ ಬೀದಿಯಲ್ಲಿ ಮಳೆ, ಬಿಸಿಲು, ಗಾಳಿ ಎಲ್ಲವನ್ನು ನಿಂದು ಜೀವಿಸುತ್ತಿದ್ದಾರೆ ಎಂದು ಕಲಿಸಲು ಮರೆಯಬೇಡಿ. ಅವರಿಗೆ ಕೈಲಾದಷ್ಟು ಸಹಾಯ ಮಾಡಲು ಕಲಿಸಿ. ಕೇಳಿದ್ದನ್ನೆಲ್ಲ ಕೊಡಿಸುವ ಪ್ರೀತಿಯ ತಂದೆ ತಾಯಿ ಆಗಬೇಕು ಎಂದು ನೆನೆಯುವ ಪ್ರೀತಿಯ ತಂದೆ ತಾಯಿಯರೇ, ನಮ್ಮ ಮಧ್ಯೆ ಅನಾಥರಿದ್ದಾರೆ ಎಂದು ನಿಮ್ಮ ಮಕ್ಕಳಿಗೆ ಹೇಳಿ. ನಮ್ಮ ಮಧ್ಯೆ ಹಲವು ಅನಾಥ ಆಶ್ರಮಗಳು ಇದೆ ಎಂದು ಕಲಿಸಿ. ಕೆಲವೊಮ್ಮೆ ನಿಮ್ಮ ಮಕ್ಕಳ ಜನ್ಮ ದಿನವನ್ನು ಅಲ್ಲಿ ಆಚರಿಸಿ. ಅವರಿಗೆ ಕೊಡಬೇಕು ಎಂದು ನೆನೆಸುವ ಬಹುಮಾನಗಳನ್ನು ಅಲ್ಲಿನ ಮಕ್ಕಳಿಗೆ ಕೊಡಿ. ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಸುಖ ಮತ್ತು ದುಃಖ ಮಕ್ಕಳಿಗೆ ಅರ್ಥವಾಗಲಿ, ನಿಮ್ಮ ಕಷ್ಟ ಮಕ್ಕಳಿಗೆ ತಿಳಿಯಲಿ, ನೀವು ಮೆಟ್ಟಿ ಬಂದ ಜೀವನದ ಹಾದಿಯನ್ನು ಮಕ್ಕಳಿಗೆ ಹೇಳಿಕೊಡಿ. ಸುಖ ಸೌಕರ್ಯಗಳ ಸುಂದರ ಮನೆಯಂಗಳದಿಂದ ಹೊರಪ್ರಪಂಚದ ಕಷ್ಟ ಕಾರ್ಪಣ್ಯಗಳು ಮಕ್ಕಳು ತಿಳಿದಿರಲಿ.